ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು, ಜೊತೆಗೆ ಅವರು ನಡೆದುಕೊಂಡು ಬಂದಂತಹ ದಾರಿಯನ್ನು ಅವರು ನೆನಪು ಮಾಡಿಕೊಳ್ಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಆಗ್ರಹ ಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವರು ಕರೆ ಕೊಟ್ಟಿದ್ದಾರೆ, ಇತಿಹಾಸದಲ್ಲಿ ಜನ ನಿಮ್ಮನ್ನು ನೆನಪಿಟ್ಕೊಳ್ಬೇಕು ಅಥವಾ ಒಳ್ಳೆ ರೀತಿಯಲ್ಲಿ ನೆನಪಿಟ್ಕೊಳ್ಬೇಕು ಅಂದರೆ ನೀವು ಬಂದ ಹಾದಿಯನ್ನು ಮರಿಬೇಡಿ ಅಂತ ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ವಿ ಸೋಮಣ್ಣ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ನೋಡೋಣ. ನೀವು ರಾಜೀನಾಮೆ ಕೊಡಿ, ನಿಮ್ಮ ತನಾನ ಉಳಿಸ್ಕೊಳ್ಳಿ, ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಆದಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಮ್ಮನ್ನೇ ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾದ್ರು ಗೌರವ ಇಟ್ಟಿದ್ರೆ, ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ. ನಾವು ಅವಾಗ ಬಂದು ನಿಮ್ಮನ್ನು ಕಂಗ್ರಾಜುಲೇಟು ಮಾಡ್ತೀವಿ, ನಿಮ್ಮ ಮನೆಗೆ ಬಂದು ಗಾರ್ಲ್ಯಾಂಡ್ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡೋದು ಬಿಟ್ಟು ಯಾವಾಗೋದೋ ಏನೋ ಒಂದು ಆಗಿರೋದೆಲ್ಲ ಯಗ್ದಾಸಿನ ಕಾಗಬ್ಬ ಗೋಬಮ್ಮನ ಕೆಲಸ ಕತೆ ಹೇಳೋದು ಸಿದ್ದರಾಮಯ್ಯನವರಂಥ ನಾಯಕರಿಗೆ ಸಾಧುವಾದದ್ದಲ್ಲ. ಅವರ ಶೋಭೆ ತರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಾನೊಂದು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಸಿದ್ದರಾಮಯ್ಯನೇ ನಾನು ಅನ್ನೋದಾಗಿದ್ದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಮಾದರಿಯಾದ ರಾಜಕಾರಣಿ ಮಾಡಬೇಕು ಇದ್ದೀನಿ ಅಂತ ಹೇಳ್ತೀರಿ, ಆ ಮಾದರಿಯಾದ ರಾಜಕಾರಣಿ ನೀವಾಗೋದಾದರೆ ಮೊದಲು ರಾಜೀನಾಮೆ ಕೊಡಿ. ಎನ್ಕ್ವೈರಿ ಸುಲಲಿತವಾಗಲಿ, ಯಾರಿಂದ ಮಾಡಬೇಕು ಅನ್ನೋದು ಈಗಾಗಲೇ ನ್ಯಾಯಾಂಗ ಹೇಳಿದೆ. ನ್ಯಾಯಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ಆ ನ್ಯಾಯಾಂಗ ತಲೆಬಾಗಿ ಮೊದಲು ಆ ಕೆಲಸ ಮಾಡಿ ಇತಿಹಾಸದಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀವಿ.